नमः परम ऋषिभ्यः नमः परम ऋषिभ्यः ಹಿರಿದಾದ ಜ್ಞಾನಿಗಳಿಗೆ ನಮ್ಮ ನಮಸ್ಕಾರ ಇರಲಿ, ನಮ್ಮ ನಮಸ್ಕಾರ ಇರಲಿ, ಅವರ ಅನುಗ್ರಹ ನಮ್ಮ ಮೇಲಿರಲಿ, ನಮಗೆ ಪ್ರಜ್ಞೆ ಉದಿಸಲಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ನಮಃ ಪರಮ ಋಷಿಭ್ಯಃ ನಮಃ ಪರಮ ಋಷಿಭ್ಯಃ. ನಾವೀಗ ನೋಡಲಿರುವ ಉಪನಿಷತ್ತು ಅಥರ್ವಣೋಪನಿಷತ್ತು. ಈ ಉಪನಿಷತ್ತು ಜ್ಞಾನದ ಇತಿಹಾಸವನ್ನು ತನ್ನ ಒಡಲೊಳಗಡೆ ಇರಿಸಿಕೊಂಡಿದೆ. ಜ್ಞಾನ ಅನ್ನೋದು ಹೇಗೆ ಇತ್ತು, ಹೇಗೆ ಬದಲಾಯಿತು, ಹೇಗೆ ಬದಲಾಗತ್ತೆ, ಹೇಗೆ ಮತ್ತೆ ಅದೇ ಸ್ಥಿತಿಗೆ ಬರುತ್ತೆ ಅಂತನ್ನೋದು ಈ ಉಪನಿಷತ್ತಿನ ರಹಸ್ಯಗಳಲ್ಲಿ ಒಂದು. ಉಪನಿಷತ್ತು ಬಹಳ ಹೇಳುತ್ತೆ, ಅದರಲ್ಲಿ ಈ ವಿಚಾರವೂ ಒಂದು. ಅಥರ್ವಣ ಉಪನಿಷತ್ತು ಅಂತ, ಅಥರ್ವ ಎನ್ನುವ ಋಷಿಗೆ ಸಂಬಂಧಪಟ್ಟ ಉಪನಿಷತ್ತು, ಆದ್ದರಿಂದ ಅಥರ್ವಣ ಉಪನಿಷತ್ತು. ಬಹಳ ಜನ ಅಥರ್ವ ವೇದ ವೇದವೇ ಅಲ್ಲ ಅಂತ ಹೇಳ್ತಾ ಇದ್ದವರು ಇದ್ರು ಅನ್ನೋದನ್ನು ನಾವು ಈ ಮೊದಲು ನೋಡಿದ್ದೇವೆ. ಅವರ ಮತಗಳನ್ನೆಲ್ಲ ವಿವರವಾಗಿ ನೋಡಿ ಅದಲ್ಲ ಅಂತ ಈ ಮ್ಯಾಕ್ಡೊನಾಲ್ಡು, ಮ್ಯಾಕ್ಸ್ ಮುಲ್ಲರು, ಕೀತು ಮೊದಲಾದವರು ಹರಡಿದ ವಾದ ಅದು. ಪ್ರಾಯ ಅಥರ್ವ ವೇದ ಅನ್ನೋದೊಂದು ವೇದ ಇದ್ದಿರದೇ ಇರಬೇಕು, ಅದಕ್ಕೆ ತ್ರಯಿ ಅಂತ ಹೇಳ್ತಾರೆ ಅಂತ. ತ್ರಯಿ ಅಂತಂದರೆ ಮೂರು ಸ್ಟೈಲು, ಶಾಖೆ ನಾಲ್ಕು ಅಂತನ್ನುವ ಅರ್ಥದಲ್ಲಿ ನಮ್ಮ ಹಿರಿಯರು ಹೇಳಿದ್ದನ್ನು ಅವರು ಅರ್ಥ ಮಾಡಿಕೊಳ್ಳಲಾರದೇ ಹೋದರು. ಅಥರ್ವದಲ್ಲಿ ಯುದ್ಧ ಪ್ರಕ್ರಿಯೆಗಳು ಜಾಸ್ತಿ, ಆಮೇಲೆ ಕೆಲವೊಂದು ಶತ್ರುನಾಶಕ್ಕಾಗಿ ಮಾಡುವಂತಹ ಕ್ರಿಯೆಗಳೂ ಇವೆ. ಆಮೇಲೆ ಕಡೆಗೆ ಅಥರ್ವ ವೇದದಲ್ಲಿ ಏನಿದೆ ಅಂತ ಹೇಳಿದರೆ ಮಾಟ, ಮದ್ದು, ವ್ಯಭಿಚಾರ, ಅಭಿಚಾರಗಳಿದೆ ಅಂತಂದುಬಿಟ್ರು. ಕೆಲವೊಂದು ಕಡೆ ಅಂತೂ ಅವನೇನು ಮಾಡ್ತಾ ಇದ್ದಾನೆ, ಭಾರಿ ಅಥರ್ವಣ ಮಾಡ್ತಾನವನು ಅಂತ. ಕುಟಿಲತನಕ್ಕೆ ಇನ್ನೊಂದು ಹೆಸರಾಗಿ ಹೋಯಿತು, ಅವನು ಅಥರ್ವಣ ಮಾಡ್ತಾನೆ ಅಂದರೆ ಭಾರಿ ಉಲ್ಟಾ ಕೆಲಸ ಮಾಡ್ತಾನೆ ಅಂತ. ಈ ಅಥರ್ವ ಯಾರು? ಎಲ್ಲರಿಂದ ತಪ್ಪು ಗ್ರಹಿಕೆಗೆ ಒಳಗಾಗಿರುವ ಅಥರ್ವ ಯಾರು? ಅದಕ್ಕೆ ಅಥರ್ವಣ ಉಪನಿಷತ್ತಿನಲ್ಲಿ ಋಷಿ ತನ್ನ ಬಗೆಗೆ ಒಂದು ಸ್ವಲ್ಪ ಹೇಳಿಕೊಂಡಿದ್ದಾನೆ. ಬ್ರಹ್ಮದೇವಾನಾಂ ಪ್ರಥಮಸ್ಸಂಬಭೂವ ವಿಶ್ವಸ್ಯ ಕರ್ತಾ ಭುವನಸ್ಯ ಗೋಪ್ತಾ ಸಬ್ರಹ್ಮ ವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ ಅಂತ. ಎಲ್ಲರಿಗೂ ಮೊದಲಿಗನಾದ ನಾಲ್ಮುಗ, ಅವನನ್ನು ಬ್ರಹ್ಮ ಅಂತ ಕರೀತಾರೆ. ಅವನು ಸಂಭಭೂವ, ಸಂ ಅಂತಂದರೆ ನಾರಾಯಣ, ನಾರಾಯಣನಿಂದ ಹುಟ್ಟಿದ. ಅವನು ಎಲ್ಲ ವಿದ್ಯೆಗೆ ನೆಲೆಯಾದ ಬ್ರಹ್ಮವಿದ್ಯೆಯನ್ನು ತನ್ನ ಹಿರಿಯ ಮಗನಾದ ಅಥರ್ವನಿಗೆ ಕೊಟ್ಟ. ಇದು ಈ ಶ್ಲೋಕದ ಅರ್ಥ. ಸಬ್ರಹ್ಮ ವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ, ಸರ್ವವಿದ್ಯಾ ಪ್ರತಿಷ್ಠಾಂ, ಎಲ್ಲ ವಿದ್ಯೆಗಳ ನೆಲೆ ಬ್ರಹ್ಮವಿದ್ಯೆ. ಅಂದರೆ ಬ್ರಹ್ಮನನ್ನು ತಿಳಿದುಕೊಂಡ್ರೆ ಎಲ್ಲ ವಿದ್ಯೆಗಳು ಸುಲಭವಾಗಿ ಒಲಿಯುತ್ತೆ. ಎಲ್ಲ ವಿದ್ಯೆಗಳ ನೆಲೆ ಯಾವುದು ಅಂತ ನಾವು ಆಳಕ್ಕೆ ಇಳಿತಾ ಹೋದರೆ ಸಿಗತಕ್ಕಂಥದ್ದು ದೇವರ ಬಗೆಗಿನ ವಿದ್ಯೆ. ಎರಡು ಅರ್ಥ ಮಾಡಿಕೊಳ್ಬೇಕು. ದೇವರನ್ನು ಅರಿತವ ಎಲ್ಲ ವಿದ್ಯೆಗಳ ನೆಲೆಯನ್ನು ಅರಿತಂತೆ. ಎಲ್ಲ ವಿದ್ಯೆಗಳ ಆಳಕ್ಕೆ ಹೋದರೆ, ಎಲ್ಲ ವಿದ್ಯೆಗಳ ಆಳಕ್ಕೆ ಹೋದರೆ ಅದರ ತುದಿ ಬ್ರಹ್ಮವಿದ್ಯೆಯಲ್ಲಿ ಇರುತ್ತೆ. ದೇವರನ್ನು ತಿಳ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ.
ಇದು ಹಿಂದಿನವರ ತಿಳುವಳಿಕೆ. ಹಾಗಾದರೆ ಈಗಿನವರೇನು? ಈಗಿನವರು ದೇವರಿಲ್ಲ, ಧರ್ಮ ಇಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ ಅಂತ ಹೇಳುವವರು ಅಪೋರ್ಚುನಿಸ್ಟ್ಸ್, ಅವಕಾಶವಾದಿಗಳಷ್ಟೇ. ಅವರಿಗೆ ಯಾವ ಸಿದ್ಧಾಂತವೂ ಆಳವಾಗಿ ಗೊತ್ತಿಲ್ಲ, ಬೇಕಾಗೂ ಇಲ್ಲ, ಯಾವುದು ಬೇಡ. ಅವರು ಸೂಡೋ ಸೈಂಟಿಸ್ಟ್ಸ್. ಸೈನ್ಸಿನಲ್ಲಿಯೇ ಆಳವಾಗಿ ಹೋದರೆ ನಮಗೆ ಗೊತ್ತಿರೋದು ಏನೋ ಇದೆ ಅಂತ ಹೇಳಿ ಅನಿಸುತ್ತೆ. ಆದರೆ ಈಗ ಮಾಫಿಯಾಗಳಿಂದ ಜ್ಞಾನ ಅನ್ನೋದು ಪ್ರತಿಬದ್ಧ ಆಗಿದೆ ಬಿಡಿ. ಮಾಫಿಯಾಗಳನ್ನು ಮೀರಿ ನಾವು ಜ್ಞಾನದ ಮಾರ್ಗದಲ್ಲಿ ತೊಡಗಿದರೆ ವಿಜ್ಞಾನ ಎಲ್ಲಿ ಕೊನೆಯಾಗತ್ತೆ ಕಾಣುತ್ತೆ ಅಲ್ಲಿ ದೇವರ ಬಗೆಗಿನ ಅರಿವು ಶುರು ಆಗತ್ತೆ. ಇವತ್ತು ವಿಶ್ವಾದ್ಯಂತ ಇರುವ ಮಾಫಿಯಾಗಳು ಡಾರ್ವಿನ್ ಥಿಯರಿಯನ್ನೇ ಒಪ್ಪಬೇಕು ಅನ್ನುವ ರೀತಿಯಲ್ಲಿ ಜನರಿಗೆ ಒಂದು ಕಣ್ಣುಪಟ್ಟಿ ಕಟ್ಟಿವೆ. ಯಾರು ಡಾರ್ವಿನ್ ಥಿಯರಿಗೆ ವಿರುದ್ಧವಾಗಿ ಮಾತನಾಡ್ತಾನೆ ಅವನನ್ನು ಹಿ ವಿಲ್ ಬಿ ಔಟ್ ಕಾಸ್ಟೆಡ್, ಅವನನ್ನು ಹೊರಗಡೆ ಹಾಕ್ತಾರೆ. ಅವನಿಗೆ ಮಾತ್ರ ಕೆರಿಯರಲ್ಲಿ ಬೆಳ್ಳಿಕ್ಕೆ ಅವಕಾಶ ಸಿಗತ್ತೆ. ಯಾರು ಡಾರ್ವಿನ್ ಥಿಯರಿಯನ್ನು ಒಪ್ತಾನೋ ಅವನಿಗೆ, ಯಾರು ಒಪ್ಪಲ್ವೋ ಅವನನ್ನು ನಿಧಾನವಾಗಿ ಸೈಡ್ ಲೈನ್ ಮಾಡ್ತಾ ಇದ್ದಾರೆ. ಈ ತರಹದ ಎಲ್ಲ ಜ್ಞಾನ ಪ್ರತಿಬಂಧಕಗಳನ್ನು ದಾಟಿ ಒಂದು ವಿದ್ಯೆಯಲ್ಲಿ ನಿಷ್ಕೃಷ್ಟವಾದ ವೈದುಷ್ಯವನ್ನು ಪಡೆದರೆ ದೇವರ ಅರಿವು ಶುರು ಆಗುತ್ತೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಉಪನಿಷತ್ತಿನಲ್ಲಿ ಒಂದೇ ಮಾತು ಹೇಳಿದ್ದು ಸರ್ವ ವಿದ್ಯಾ ಪ್ರತಿಷ್ಠಾಂ ಅಂತ. ಎಲ್ಲ ವಿದ್ಯೆಯ ಮೂಲ ನೆಲೆ ಅದು ಬ್ರಹ್ಮ ವಿದ್ಯೆ ಅಂತ. ಅದನ್ನು ಯಾರಿಗೆ ಹೇಳಿದ್ದು? ಜ್ಯೇಷ್ಠಪುತ್ರಾಯ ಅಥರ್ವಾಯ ಪ್ರಾಹ, ಹಿರಿಯ ಮಗನಾದ ಅಥರ್ವನಿಗೆ ಹೇಳಿದ್ದು. ಹೇಳಿದ್ದು ಯಾರು? ಬ್ರಹ್ಮದೇವರು. ಬ್ರಹ್ಮದೇವರು ತಂದೆ ಅಂತ ಒಪ್ಪಿಕೊಳ್ಳೋಣ, ಅಥರ್ವ ಅನ್ನುವ ಋಷಿ ಹಿರಿಯ ಮಗ ಹೇಗೆ? ಮೊದಲ ಮಗ ಸದಾಶಿವ ಅಲ್ಲವೇ? ಹೌದು. ಬ್ರಹ್ಮನ ಪ್ರಥಮ ಕಲ್ಪದಲ್ಲಿ ಸದಾಶಿವ ಹುಟ್ಟಿದ್ದು, ಆಮೇಲೆ ಅಥರ್ವನು ಒಮ್ಮೆ ಮೊದಲ ಮಗನಾಗಿ ಹುಟ್ಟಿದ್ದು. ಅಥರ್ವ ಮೊದಲ ಮಗ ಅಂತಂದರೆ ಅದು ರಿಲೇಟಿವ್. ಯಾವ ಕಾಲದಲ್ಲಿ? ವೈವಸ್ವತಸ್ಯ ಮನೋಹ ಆದವು, ಈ ಮನ್ವಂತರದ ಆದಿಯಲ್ಲಿ ಅಥರ್ವ ಬ್ರಹ್ಮನ ಮಗನಾಗಿದ್ದು ಅಷ್ಟೇ ವಿನಃ ಯಾವಾಗಲೂ ಅಲ್ಲ. ಸೊ ಜ್ಯೇಷ್ಠಪುತ್ರಾಯ ಅನ್ನೋದು ಇಟ್ ಈಸ್ ರಿಲೇಟಿವ್ ಅಂದರು. ಅಥರ್ವ ಮೊದಲ ಮಗ, ಶಿವನೂ ಮೊದಲ ಮಗ, ಯಾವ ಕಾಲದಲ್ಲಿ ಅನ್ನೋದಷ್ಟೇ ಪ್ರಶ್ನೆ. ಬ್ರಹ್ಮನ ಮೊದಲ ಕಲ್ಪದಲ್ಲಿ ಸದಾಶಿವ ಮೊದಲ ಮಗ ಆಗಿದ್ದು. ಮನೋರ್ ವೈವಸ್ವತಸ್ಯಾದವು, ವೈವಸ್ವತ ಮನ್ವಂತರದ ಆದಿಯಲ್ಲಿ ಬ್ರಹ್ಮದೇವರ ಮಗ ಮೊದಲು ಹುಟ್ಟಿದ್ದು ಅಥರ್ವ. ಉಪನಿಷತ್ತು ಆ ಟೈಮ್ಲೈನನ್ನು ಇಟ್ಟುಕೊಂಡು ಹೇಳಿತ್ತು. ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ, ಆಮೇಲೆ ಸನಕಾದಿಗಳು ವಾರಾಹ ಕಲ್ಪದಲ್ಲಿ ಬರ್ತಾರೆ. ಈ ರೀತಿ ಬೇರೆ ಬೇರೆ ಅವರು ಬೇರೆ ಬೇರೆ ಕಾಲವನ್ನು ಆಧರಿಸಿಕೊಂಡು ಮೊದಲ ಮಕ್ಕಳಾಗಿ ಬರ್ತಾರೆ. ಅದರಲ್ಲಿ ವೈವಸ್ವತ ಮನ್ವಂತರದ ಆದಿಯಲ್ಲಿ ಬ್ರಹ್ಮನಿಂದ ಮೊದಲು ಹುಟ್ಟಿದವ ಅಥರ್ವ. ಬ್ರಹ್ಮದೇವರು ಅವನಿಗೆ ಉಪದೇಶ ಮಾಡಿದ ಉಪನಿಷತ್ತೇ ಅವನ ಉಪನಿಷತ್ತು. ಅಲ್ಲ, ಬ್ರಹ್ಮೋಪನಿಷತ್ತು ಅನ್ಬೇಕಿತ್ತು, ಅಥರ್ವಣೋಪನಿಷತ್ತು ಅಂತ ಯಾಕೆ ಕರೀತಾರೆ? ಹಾಗೂ ಕರೀತಾರೆ. ಎಲ್ಲ ವಿದ್ಯೆಗಳನ್ನು ಮೊದಲು ನೋಡಿದವ ಬ್ರಹ್ಮನೇ, ಮೊದಲ ಋಷಿ ಬ್ರಹ್ಮ, ಅದಕ್ಕಿಂತಲೂ ಮೊದಲ ಋಷಿ ನಾರಾಯಣ. ಅವರಿಬ್ಬರನ್ನು ಬಿಟ್ಟು ಯಾರಿಗೆ ದೇವತೆಯ ಅನುಗ್ರಹ ಇರುತ್ತೆ ಅವರ ಹೆಸರಿನಲ್ಲಿ ಆ ವಿದ್ಯೆ ಅನ್ನೋದು ಪ್ರಸ್ತುತ ಆಗತ್ತೆ. ಯಾವ ವಿದ್ಯೆಯನ್ನು ಅವನು ಕಂಡುಹಿಡಿದಿಲ್ಲ? ಎಲ್ಲರಿಗೆ ಹೊಳೆಯುವ ಎಲ್ಲ ಸಂಗತಿಗಳ ಹಿನ್ನೆಲೆಯಲ್ಲೂ ದೇವರಿದ್ದಾನೆ, ಯಾಕೆಂದರೆ ಬುದ್ಧಿ ಪ್ರಚೋದಕನಾದ್ದರಿಂದ. ಅಂದಮೇಲೆ ವೇದಕ್ಕಿರಲ್ವೇ? ಮೊದಲ ಋಷಿ ಹಯಗ್ರೀವ, ಆಮೇಲೆ ಬ್ರಹ್ಮ,
ಜೀವಜಾತದಲ್ಲಿ ಮೊದಲ ಋಷಿ ಬ್ರಹ್ಮದೇವರು, ಲಕ್ಷ್ಮೀನಾರಾಯಣರನ್ನು ಬಿಟ್ಟರೆ ಬ್ರಹ್ಮದೇವರೇ. ಆಮೇಲೆ ಎಲ್ಲ ದೇವತೆಗಳು ಕೂಡ ಕಂಡಿದ್ದಾರೆ. ಆದರೆ ದೇವತೆಗಳೆಲ್ಲ ಪ್ರೀತಿಯಿಂದ ಮೊದಲು ಇದನ್ನು ಪಡೆದ ಋಷಿಯ ಹೆಸರನ್ನೇ ಆ ಒಂದು ಉಪನಿಷತ್ತಿಗೆ, ಆ ಒಂದು ವಿದ್ಯೆಗೆ ಇಡ್ತಾರೆ. ಅದು ದೇವತೆಗಳ ಕಾರುಣ್ಯ. ತಾನು ಹೋಮ್ವರ್ಕ್ ಮಾಡಿ ತಾಯಂದಿರು ಹೇಳ್ತಾರಲ್ಲ ಮಕ್ಕಳು ಮಾಡಿದ್ದು ಅಂತ, ಹಾಗೆ ಇದು ಮಾಡಿಸುತ್ತಾರೆ. ತಾವೇ ಕೈಗೆ ಕೈ ಹಿಡಿದು ಮಾಡಿಸ್ತಾರೆ, ಆಮೇಲೆ ಮಗು ಹೋಮ್ವರ್ಕ್ ಮಾಡಿತು ಅಂತ ಹೇಳ್ತಾರೆ. ಅದರ ಹಿಂದೆ ಇರುವ ಪ್ರೀತಿ, ಅದನ್ನು ನಾವು ತೆಗೆದುಕೊಳ್ಳಬೇಕು. ಅದರಿಂದಾಗಿ ಮನುಷ್ಯ ಲೋಕದಲ್ಲಿ ಋಷಿಗಳಲ್ಲಿ ಮೊದಲು ಕಂಡವ ಅಥರ್ವ. ಹೀಗಾಗಿ ಬ್ರಾಹ್ಮೋಪನಿಷತ್ತು ಅಂತೆಲ್ಲ ಹೇಳ್ಬೋದು, ಎಲ್ಲವೂ ಅವರು ವಿದ್ಯೆಯೇ, ಎಲ್ಲವೂ ಅವರು ದಯಪಾಲಿಸದ್ದೇ. ಯಾರು ಯಾವ ವಿದ್ಯೆ ಅವರು ದಯಪಾಲಿಸಿದ್ದಲ್ಲ, ಯಾವ ಋಷಿ ಅವರ ಅನುಗ್ರಹವನ್ನು ಪಡೆಯದ್ದಲ್ಲ, ಎಲ್ಲರೂ ಪಡೆದಿದ್ದಾರೆ. ಅದರಿಂದಾಗಿ ಇದು ಅಥರ್ವಣ ಉಪನಿಷತ್ತು. ಅಥರ್ವಣ ಅಥರ್ವ ಯಾರಿಗೆ ಹೇಳಿದ್ದು? ಅಂಗಿರೇ ಬ್ರಹ್ಮವಿದ್ಯಾಂ, ಅಂಗಿರಸ್ ಅಂತ ಒಬ್ಬ ಋಷಿ. ಇನ್ನು ಅಥರ್ವಾಂಗಿರೋ ವೇದ ಅಂತ ಹೇಳಿ ಇದನ್ನು ಕರೀತಾರೆ. ಆಂಗಿರಸಂ ಶಾಖ, ಆಂಗಿರತಾಂ ಶಾಖಾ ಅಂತ ಕೂಡ ಇದನ್ನು ಕರೀತಾರೆ. ಆದ್ದರಿಂದಾಗಿ ಅಂಗಿರೇ ಅವನೇನು ಮಾಡಿದ? ಭಾರದ್ವಾಜಾಯ ಸತ್ಯವಹಾಯ ಪ್ರಾಹ, ಭರದ್ವಾಜ ಋಷಿಗಳ ಮಗನಾದ ಸತ್ಯವಹನಿಗೆ ಹೇಳಿದ್ದು. ಸತ್ಯವಹ ಮತ್ತೆ ಅಂಗಿರಸೇ ಪರಾವರಾಂ ಅಂಗಿರಸರಿಗೆ ಹೇಳಿದ್ದು. ಅಂಗಿರಸರ ಹತ್ತಿರ ಮಹಾಶಾಲಃ ಶೌನಕಃ ಆಗತ್ಯ ಪಪ್ರಚ್ಛ. ಶೌನಕರು ಅಂಗಿರಸರ ಹತ್ರ ಕಲ್ತಿದ್ದು, ಋಷಿಗಳ ಒಂದು ಪರಂಪರೆಯನ್ನೇ ಹೇಳಿದ್ದು. ಇಲ್ಲಿ ಒಂದು ಮಹಾಶಾಲಾ ಅಂತ ಇದೆ. ಮಹಾಶಾಲಾ ಅಂತಂದರೆ ದೊಡ್ಡ ಗುರುಕುಲವನ್ನು ಹೊಂದಿರುವವ ಅಂತ, ಅವರನ್ನು ಮಹಾಶಾಲಾ ಅಂತ ಕರೀತಾರೆ. ಆಗ ಗುರುಕುಲ ಅನ್ನೋದು ಜನರಿಂದ ದೂರಾದ ಪ್ರದೇಶದಲ್ಲಿ, ಏಕಾಂತದಲ್ಲಿ, ಕಾಡಿನಲ್ಲಿ, ಪ್ರಕೃತಿಯ ಮಡಿಲಲ್ಲಿ ಇರ್ತಿತ್ತು, ಹಾಗೆ ಕಲಿತಾ ಇದ್ರು. ಈಗ ಅದು ಗೌಜು ಗದ್ದಲಗಳ ನಡುವೆ, ವಿಕ್ಷೇಪಗಳ ನಡುವೆ ಕಲಿಯೋ ಹಾಗಾಗಿದೆ. ಆವಾಗ ಕಲಿತಾ ಇದ್ದದ್ದು ಹಾಗೆ. ಅಲ್ಲಿ ಶೌನಕರು ಅಂಗಿರಸರ ಹತ್ರ ಹೋಗಿ ಕಲಿತದ್ದು. ಅವರು ಆಮೇಲೆ ಮಹಾಶಾಲ ಆಗಿದ್ದು. 10,000 ವಿದ್ಯಾರ್ಥಿಗಳನ್ನು ಟ್ರೈನ್ ಮಾಡುವವನನ್ನು ಕುಲಪತಿ ಅಂತ ಕರೀತಾರೆ. ಚಾನ್ಸಲರ್ ಅಂತ ಅನ್ನೋ ಶಬ್ದಕ್ಕೆ ನಾವು ಪರ್ಯಾಯವಾಗಿ ಇವತ್ತು ಕುಲಪತಿ ಅಂತ ಕರೀತಾ ಇದ್ದೇವೆ. ಇನ್ನು ಉಪಕುಲಪತಿಗಳನ್ನು ವೈಸ್ ಚಾನ್ಸಲರ್ ಅಂತ ನಾವು ಕರೀತಾ ಇದ್ದೇವೆ, ಅಥವಾ ವೈಸ್ ಚಾನ್ಸಲರ್ ಅನ್ನೋದಕ್ಕೆ ನಾವು ಪರ್ಯಾಯ ಪದವಾಗಿ ಉಪಕುಲಪತಿಗಳು ಅಂತ. ಈಗ ಸ್ನಾತಕ ಅಂತನ್ನಲ್ವೇ ಪದವಿಗೆ ಸ್ನಾತಕ ಪದವಿ ಅಂತ. ಮೂಲಭೂತವಾಗಿ ಏನು, ಒಬ್ಬ ಬ್ರಹ್ಮಚಾರಿ ಆಗಿದ್ದವನು ವಿದ್ಯಾರ್ಥಿ ದೆಸೆಯಲ್ಲಿ ಒಂದು ಚೂರು ಸ್ಟೈಲ್ ಮಾಡ್ತಾ ಇರಲಿಲ್ಲ, ಸುಗಂಧ ಭರಿತವಾದ ದ್ರವ್ಯಗಳನ್ನು ಹಚ್ಚಿಕೊಂಡು ಸ್ನಾನ ಮಾಡ್ತಾ ಇರಲಿಲ್ಲ ಅವನು. ಸುಗಂಧ ಭರಿತವಾದ ದ್ರವ್ಯಗಳು ಅದನ್ನು ಹಚ್ಕೊಂಡು ಸ್ನಾನ ಮಾಡಲಿಕ್ಕಿಲ್ಲ, ಸುಗಂಧ ಭರಿತವಾದ ದ್ರವ್ಯಗಳನ್ನು ಬಳಸಿ ಹಲ್ಲುಜ್ಜಿಕೊಳ್ಳಿಕ್ಕಿಲ್ಲ, ಚೆನ್ನಾಗಿ ಕೂದಲನ್ನು ಟ್ರಿಮ್ ಆಗಿ ಕಟ್ ಮಾಡ್ಕೊಳ್ಳಿಕ್ಕಿರಲಿಲ್ಲ ಆವಾಗ. ಯಾಕೆಂದರೆ ಹುಡುಗಿಯರಿಗೆ ಇವನನ್ನು ನೋಡಿ ಟೆಂಪ್ಟ್ ಆಗುತ್ತೆ, ನಾನು ಚಂದ ಇದ್ದೇನೆ ಅಂತ ಹೇಳಿ ಹುಡುಗ ಹುಡುಗಿಯನ್ನು ಗಮನ ಹರಿಸ್ತಾನೆ, ಅಲ್ಲಿಗೆ ಗಮನ ಹರಿಸ್ತಾನೆ, ಹುಡುಗಿಯನ್ನು ಒಲಿಸಿಕೊಳ್ಳೋದ್ರತ್ತ. ವಿದ್ಯೆ ಎಲ್ಲಿಂದ ಬರಬೇಕು? ಅದರಿಂದಾಗಿ ಅಲ್ಲಿಯ ತನಕ ಅಲಂಕಾರ ಮಾಡಿಕೊಳ್ಳಿಕ್ಕಿಲ್ಲ. ಯಾವಾಗ ವಿದ್ಯೆ ಮುಗಿಯುತ್ತೆ ಅವಾಗ ಸ್ನಾನ, ಆ ಸ್ನಾನ ಆದಮೇಲೆ ಸಮಾವರ್ತನ ಅಂತ. ಸಮಾವರ್ತನ ಅಂತ ಹೇಳಿದ್ರೆ ಸುಮಾರು 12 ಕಾಲ ಅವನು ಮನೆಯ ಸಂಪರ್ಕ ಇರಲ್ಲ, ಯಾರಿರ್ತಾರೆ ಯಾರು ಹೋಗಿರ್ತಾರೆ ಗೊತ್ತಿರೋದಿಲ್ಲ. ಅದರೆಲ್ಲದರ ಪ್ರಾಯಶ್ಚಿತ್ತವಾಗಿ ಅವನು 3 ಮೈಲಿಗೆ ಅಂತ ಕುಳಿತುಕೊಂಡು ಆಮೇಲೆ ಹೊರಗಡೆ ಬರ್ತಾನೆ.
ಆವಾಗ ಚೆನ್ನಾಗಿ ಸ್ನಾನ ಮಾಡೋದು, ಸುಗಂಧಭರಿತವಾದ ದ್ರವ್ಯಗಳನ್ನೆಲ್ಲ ಹಚ್ಚಿಕೊಂಡು ಸ್ನಾನ ಮಾಡೋದು, ಅವನನ್ನು ಸ್ನಾತಕ ಅಂತ ಕರೆಯೋದು. ಈಗ ಅದನ್ನು ಡಿಗ್ರಿಗೆ ಇಟ್ಟಿದ್ದಾರೆ, ಮಾಸ್ಟರ್ ಡಿಗ್ರಿಗೆ ಸ್ನಾತಕೋತ್ತರ ಅಂತ ಇಟ್ಟಿದ್ದಾರೆ. ಅದರಿಂದ ನಾವು ಭಾರತೀಯವಾದ ಶಬ್ದಗಳನ್ನು ಇಟ್ಟಿದ್ದೇವೆ, ಆ ಒರಿಜಿನಲ್ ಮೀನಿಂಗ್ ಕೊಡಬೇಕು ಅಂತ ಇಲ್ಲ. ಯಾಕೆ ಬಂತು ಅಂದರೆ, ಕುಲಪತಿ ಮತ್ತು ಉಪಕುಲಪತಿಗಳಿಗೆ ಚಾನ್ಸಲರು ವೈಸ್ ಚಾನ್ಸಲರು ಅಂತ ಕರೀತಾರೆ. ಹೌದಾ ಇದು ನಿಜವಾದ ಅರ್ಥದಲ್ಲ ಅಂತ ಕೇಳಿದ್ರೆ, ಇಲ್ಲ, ಆಂಗ್ಲ ಪದಗಳಿಗೆ ನಾವು ಈ ಶಬ್ದವನ್ನು ಟಂಕಿಸಿದ್ದೇವೆ. ಮಹಾಶಾಲಾ ಅಂತಂದರೆ ದೊಡ್ಡ ವಿದ್ಯಾರ್ಥಿ ನಿಲಯ ಉಳ್ಳವ ಅಂತ ಹೇಳಿ ಕರೀತಾರೆ. ಅಂತಹ ಮಹಾಶಾಲಾ ಏನಿದ್ದಾನೆ, ಅವನು ಶೌನಕ ಅಂಗಿರಸರ ಹತ್ತಿರ ವಿಧಿವತ್ತಾಗಿ ಬಂದು ಕೇಳಿದ. ಆಗ ಅಂಗಿರಸರು ಏನು ಉಪದೇಶ ಕೊಟ್ಟರು, ಅದೇ ಅಥರ್ವಣ ಉಪನಿಷತ್ತು ಆಯಿತು. ಇಲ್ಲಿ ವಿದ್ಯೆಯ ಬಗ್ಗೆ ಚಿಂತನೆ ಇದೆ, ದೇವರ ಸೃಷ್ಟಿ ಕ್ರಮದ ಬಗ್ಗೆ ಚಿಂತನೆ ಇದೆ. ಇನ್ನು ಒಂದೇ ವೇದ ಮಂತ್ರ ಯುಗ ಯುಗಗಳಲ್ಲಿ ಯಾವ ಬೇರೆ ಬೇರೆ ರೀತಿಯಾದ ಅರ್ಥವನ್ನು ಕೊಡುತ್ತೆ ಅಂತನ್ನೋದ್ರ ಬಗ್ಗೆ ಚಿಂತನೆ ಇದೆ. ಅಗ್ನಿಹೋತ್ರದಲ್ಲಿ ನಾವು ಯಾವ ಮಾಧ್ಯಮದಲ್ಲಿ, ಅಗ್ನಿ ಮಾಧ್ಯಮದಲ್ಲಿ ದೇವರನ್ನು ಆರಾಧನೆ ಮಾಡುತ್ತೇವೆ, ಆ ಮಾಧ್ಯಮದ ವಿಶಿಷ್ಟವಾದ ಹಿನ್ನೆಲೆಗಳನ್ನು ಇಲ್ಲಿ ನಿರೂಪಣೆ ಮಾಡೋದಿದೆ. ಸೂರ್ಯನನ್ನು ಕುರಿತಾದ, ಅಗ್ನಿಯನ್ನು ಕುರಿತಾದ ಸಂಬಂಧಗಳ ವಿವೇಚನೆ ಇದೆ. ಈ ವೇದ ಮಂತ್ರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಕೇವಲ ಲೌಕಿಕವಾದ ಬಯಕೆಗಳನ್ನು ಈಡೇರಿಸುತ್ತೆ ಅಂತ ತಿಳಿದು ವೇದದ ನಿಜವಾದ ಅರ್ಥವನ್ನು ತಿಳಿಯದವರ ಬಗೆಗೆ ಮರುಕ ಇದೆ, ಬೈಗುಳ ಇದೆ. ಪ್ರಾಣಗಳ ಬಗೆಗಿನ ಚಿಂತನೆ ಇದೆ, ಹೃದಯದ ಒಳಗಡೆ ಇರುವ ದೇವರ ಬಗೆಗೆ ಚಿಂತನೆ ಇದೆ, ಅಪರೋಕ್ಷ ಜ್ಞಾನ ಆಗುವ ಸ್ಥಿತಿಯ ಬಗೆಗಿನ ಚಿಂತನೆ ಇದೆ, ಜೀವರ ಮತ್ತು ಪರಮಾತ್ಮನ ಸ್ವರೂಪದ ಬಗೆಗಿನ ಚಿಂತನೆ ಇದೆ. ಅದೇ ಪ್ರಸಿದ್ಧವಾದ ಒಂದು ಶ್ಲೋಕ, ದ್ವಾಸು ಪರಣಾಸ ಯುಜಾ ಸಖಾಯ, ಇಲ್ಲೂ ಬರುತ್ತೆ. ಸಮಾನಂ ವೃಕ್ಷಂ ಪರಿಶಸ್ವಜಾತೆ ತಯೋರಣ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ನನ್ಯೋ ಅಭಿಚಾಕ ಶೀತಿ ಅಂತ. ಅದನ್ನು ಪುರಂದರದಾಸರು ಸೊಗಸಾಗಿ ಕನ್ನಡದಲ್ಲಿ ಹೇಳಿದ್ದಾರೆ. ಹಕ್ಕಿಗಳೆರಡು ಐದಾವಣ್ಣ, ತಿನ್ನದ ಹಕ್ಕಿ ಬಲವಾಗೈತೆ, ಹಣ್ತಿಂದಕ್ಕಿ ಬಡವಾಗೈತೆ ಅಂತ ಬಹಳ ಸೊಗಸಾಗಿ. ಈ ದೇಹವೆಂಬ ವೃಕ್ಷದಲ್ಲಿ ಎರಡು ಹಕ್ಕಿಗಳಿರ್ತಾವೆ ಅಂತ ಪ್ರಸಿದ್ಧವಾದ ಏನೊಂದು ಶ್ಲೋಕ ಇದೆ, ದ್ವಾಸುಪರ್ಣ ಅಂತ, ಅದು ಇಲ್ಲಿಯೇ ಇರು. ಈ ಜೀವನ ಬೆಳವಣಿಗೆಯ ಬಗೆಗೆ ಚಿಂತನೆ ಇದೆ. ಹೀಗೆ ಈ ಉಪನಿಷತ್ತು ದುಃಖದಿಂದ ದಾಟುವ ಬಗೆ ಹೇಗೆ, ದೇವರನ್ನು ಜೀವ ಸೇರುವಾಗ ಹೇಗೆ ಇರುತ್ತೆ ಇತ್ಯಾದಿಗಳನ್ನೆಲ್ಲ ನಿರೂಪಣೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಉಪನಿಷತ್ತು ಬಹಳ ಮಹತ್ವದ್ದಾಗುತ್ತೆ. ಈ ತರಹದ ಋಷಿಗಳು, ಬಹಳ ಜನ ಋಷಿಗಳನ್ನು ಇದೇ ಹೇಳಿದೆ. ಉಪನಿಷತ್ತೇ ಆರಂಭದಲ್ಲಿ ಬ್ರಹ್ಮ ಪ್ರಥಮ ಸಂಭವ ಅಂತ ಋಷಿಗಳ ಬಗ್ಗೆ ಎಲ್ಲ ಹೇಳಿದೆ. ಅಥರ್ವಣ ಉಪನಿಷತ್ತು ಅಂತ ಅಥರ್ವ ಋಷಿಗಳ ಹೆಸರಿನಲ್ಲಿ ಯಾಕೆ ಉಪನಿಷತ್ತು ಪ್ರಖ್ಯಾತ ಆಯಿತು ಅಂತಂದರೆ, ದೇವರ ಅನುಗ್ರಹ ಅಷ್ಟೆ, ಅವರ ಹೆಸರಿನಲ್ಲಿ ಪ್ರಖ್ಯಾತ ಆಗಲಿ ಅಂತ. ನಾವು ಏನು ಪ್ರತಿ ಋಷಿಗಳ ಪರಿಚಯದ ಮೊದಲು ನಮಃಪರಮ ಋಷಿಭ್ಯಃ ಅಂತ ಹೇಳ್ತೇವೆ, ಅದು ಈ ಅಥರ್ವಣ ಉಪನಿಷತ್ತಿನ ಅಂತಿಮ ವಾಕ್ಯ. ನಮಃಪರಮ ಋಷಿಭ್ಯಃ, ನಮಃಪರಮ ಋಷಿಭ್ಯಃ, ಹಿರಿದಾದ ಜ್ಞಾನಿಗಳಿಗೆ ನಮ್ಮ ನಮಸ್ಕಾರ ಇರಲಿ, ನಮ್ಮ ನಮಸ್ಕಾರ ಇರಲಿ, ಅವರ ಅನುಗ್ರಹ ನಮ್ಮ ಮೇಲಿರಲಿ, ನಮಗೆ ಪ್ರಜ್ಞೆ ಉದಿಸಲಿ ಅಂತ. ಹೀಗೆ ಅಥರ್ವಣ ಉಪನಿಷತ್ತಿನಲ್ಲಿ ಒಳಗಡೆ ಉಲ್ಲಿಖಿತರಾದ ಅದರ ಋಷಿಗಳನ್ನೆಲ್ಲ ಚಿಂತನೆ ಮಾಡಿದ್ದೇವೆ. ಆ ಋಷಿಗಳು ನಮಗೆ ಅನುಗ್ರಹ ಮಾಡಲಿ. ಆ ಋಷಿಗಳ ಬಗೆಗಿನ ಚಿಂತನೆಯನ್ನು ನಾವೆಲ್ಲರೂ ದೇವರಿಗೆ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.